ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ಈ ಸಮಯದಲ್ಲಿ ನಾನು ಬಂದಿದ್ದ ಉದ್ದೇಶ ಏನಂದ್ರೆ ನಾನು ಎಂಕೆ ಸಾಂಗ್ಸ್ ಅಲ್ಲಿ ಒಂದು ಹೊಸ ಸಾಂಗ್ ಅನ್ನು ಹಾಡಿದ್ದೀನಿ, ಅದೊಂದು ಟ್ರೈಲರ್ ಬಿಟ್ಟಿದ್ದೀನಿ. ಆ ಟ್ರೈಲರ್ ಹೆಂಗಿದೆ ಎಂಬುದಾಗಿ ನಿಮ್ಮೊಂದು ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತೆ ಇನ್ನೊಂದೇನೆಂದರೆ ತರಲೆಕಾರು ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ನೋಡ್ತಾ ಇದ್ದೀನಿ, ವ್ಯೂಸ್ ಎಲ್ಲ ತುಂಬ ಬಿದ್ದೋಗಿದೆ. ದಯವಿಟ್ಟು ನೀವೆಲ್ಲರೂ ನೋಡೋವಂಥವರು ಪ್ರತಿ ಒಬ್ಬೊಬ್ಬರು ಲೈಕ್ ಮಾಡಿ ಮೊದಲನೇದಾಗಿ. ಮತ್ತು ಇನ್ನೊಂದೇನೆಂದರೆ ಕೆಲವರು ಅರ್ಧ ಮತ್ತು ಕಾಲು ಭಾಗ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಅದು ಸ್ವಲ್ಪ ಫುಲ್ಲಾಗಿ ನೋಡಿ ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ನೋಡೋಕ್ಕೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ನೋಟಿಫಿಕೇಶನ್ ಬಂದಿದ ತಕ್ಷಣ ನೋಡಬೇಡಿ, ಬೇಕಾದ್ರೆ ನೀವು ರಾತ್ರಿ ಮಲಗೋಗ್ಬೇಕಾದ್ರೆ ನೋಡಿ, ಅಟ್ಲೀಸ್ಟ್ ಫುಲ್ಲಾಗಿ ವಿಡಿಯೋ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡೋದ್ರಿಂದ ಅದು ಒಂದು ಆಲ್ಗೊರಿದಮ್ ಅನ್ನೋದೆಲ್ಲ ಬಂದು ಬಿದ್ದೋಗುತ್ತೆ, ವಿಡಿಯೋ ಇಂಪ್ರೆಸಿವ್ ಬಿದ್ದೋಗುತ್ತೆ. ಸೊ ಆದ್ದರಿಂದ ಇದೊಂದು ಹೆಲ್ಪ್ ಮಾಡಿ. ಎನ್ ಕೆ ಸಾಂಗ್ಸಲ್ಲೂ ಕೂಡ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಲಿಗೆ ಮುಗಿಸ್ತೀನಿ. ಸೀಟ್ ಬೆಲ್ಟ್ ಹಾಕೊಂಡ್ಬಿಡೋಣ, ತಂದಿದ್ದೀರಾ ಸೀಟ್ ಬೆಲ್ಟು? ಗೊತ್ತಿಲ್ಲ, ಸೀಟ್ ಬೆಲ್ಟ್ ತಂದಿಲ್ವಾ? ಸೀಟ್ ಬೆಲ್ಟು ಏನು ಹೇಳ್ತಾರೆ, ಸೀಟ್ ಬೆಲ್ಟ್ ಅಣ್ಣ. ಇವಾಗ ಕೆಲಸ ಏನಂದ್ರೆ ನಮ್ದು ಅಪಾರ್ಟ್ಮೆಂಟ್ ಇದೆ, ಸರಿ? ಅಪಾರ್ಟ್ಮೆಂಟ್ ಟೆರೆಸ್ಟ್ ಬಂದ್ಬಿಟ್ಟು ಫುಲ್ ಮೇಲೆ ಇರ್ತದಲ್ಲ ಟಾಪ್, ಆ ಟಾಪ್ ಅಲ್ಲಿ ಬಂದ್ಬಿಟ್ಟು ಒಂದು ಕರಡಿ ಇದೆ. ಅದು ಹೆಂಗ್ ಬಂತು ಅಂದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಲಿಫ್ಟ್ ಇದೆ, ಸರಿನಾ? ಆ ಲಿಫ್ಟ್ ಒಳಗಡೆ ಫಸ್ಟ್ ಬಂದ್ಬಿಟ್ಟಿದೆ. ಆ ಲಿಫ್ಟ್ ಒಳಗಡೆ ಬಂದಿದ ತಕ್ಷಣ ಮೇಲ್ಗಡೆ ಫ್ಲೋರ್ ಇರೋರು ಲಿಫ್ಟ್ ಆನ್ ಮಾಡಿದ್ದಾರೆ, ಅದು ಕ್ಲೋಸ್ ಆಗ್ಬಿಟ್ಟು ಫುಲ್ ಟೆರೆಸ್ಟ್ ಬಂದ್ಬಿಟ್ಟಿದೆ ಮೇಲೆ. ಅದು ಡೋರ್ ಓಪನ್ ಆಗಿದ ತಕ್ಷಣ ಇದು ಆಚೆ ಬಂದ್ಬಿಟ್ಟಿದೆ. ಇಲ್ಲಿ ಲಿಫ್ಟ್ ವೇಟ್ ಮಾಡ್ತಾ ಇರೋರು ಅದು ಎದುರ್ಕೊಂಡು ಲಿಫ್ಟ್ ಕೂಡ ಹೋಗ್ಬಿಟ್ಟಿದ್ದಾರೆ, ಇವ್ರು ಕೆಳಗಡೆ ಬಂದ್ಬಿಟ್ಟಿದ್ದಾರೆ. ಇವಾಗ ಕರಡಿ ಬಂದ್ಬಿಟ್ಟು ಟೆರೆಸ್ಟ್ ಮೇಲೆ ಇದೆ, ಅರ್ಥ ಆಯ್ತಾ? ಟೆರೆಸ್ಟ್ ಮೇಲೆ ಇದೆ. ಡ್ರೋನ್ ಪ್ರತಾಪ್ ಅಂತ ಕೇಳಿದ್ರೆ ಹೆಸರು, ನಮ್ಗೆ ಇಂಗ್ಲಿಷ್ ಎಲ್ಲ ಗೊತ್ತಲ್ಲ ಸರಿ. ಡ್ರೋನ್ ಅಂದ್ರೆ ಏನ್ ಗೊತ್ತಾ, ಹಿಂದ್ಗಡೆ ನಿಮ್ಗೆ ಎರಡು ಫ್ಯಾನ್ ಫಿಟ್ ಮಾಡ್ತಾರೆ, ಸರಿನಾ? ಆ ಫ್ಯಾನು ರಿಮೋಟ್ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ, ಸರಿನಾ? ನೀವು ಮೇಲೆ ಆರ್ತೀರಾ, ಸರಿನಾ? ನಿಮ್ಗೆ ಮೇಲೆ ಆರ್ಬಿಟ್ಟು ಬಿಲ್ಡಿಂಗ್ ಮೇಲೆ ನಾವು ಬಿಡ್ತೀವಿ. ನೀವು ಆ ಕರಡಿನ ತಬ್ಬಿ ಹಿಡ್ಕೊಂಡ್ಬಿಟ್ಟು ಕೆಳಗಡೆ ತಗೊಂಡ್ಬರ್ಬೇಕು. ಇಲ್ಲಾಂದ್ರೆ ಇನ್ನೊಂದು ಐಡಿಯಾ ಮಾಡೋಣ, ನೀವು ಗಾಡಿ ಸ್ಪೀಡಾಗಿ ಓಡಿಸಿ, ಇಲ್ಲ ಮೆತ್ತಿಗೆ ಹೋಗೋಣ ಹೇಳಿ, ಯಾಕಂದ್ರೆ ಐಡಿಯಾ ಕೇಳ್ಕೋಬೇಕಲ್ಲ. ಏನು ಮಾಡೋಣ, ಒಂದು ಬೆಂಕಿ ಕಡ್ಡಿದು ತೊಳಿ, ಬಿಡಿ ಹಚ್ಕೊಂತಾರಲ್ಲ ಅದ, ಅದೇ ತಾನೇ ಬೆಂಕಿ ಕಡ್ಡಿ ಅಂದ್ರೆ. ಬೆಂಕಿ ಕಡ್ಡಿದ್ರೆ ಸೌದೆ 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 ಒಲೆ ಎಲ್ಲ ಬಿರಿಯಾನಿ ಎಲ್ಲ ಹಚ್ಬಿಟ್ಟು ಮಾಡ್ತಾರಲ್ಲ, ಬಿರಿಯಾನಿ ಮಾಡ್ತಾರಲ್ಲ, ಅದನ್ನ ಹಚ್ಬಿಟ್ಟು ಹಾಕಿದ್ರೆ ಅದೇ ಓಡೋಗುತ್ತೆ. ಓಡೋಗಕ್ಕಲ್ಲಿ ಜಾಗ ಇಲ್ವಲ್ಲ, ಸೆಕ್ಯೂರಿಟಿಗೆ ಫೋನ್ ಮಾಡ್ತೀವಿ. ಸೆಕ್ಯೂರಿಟಿಗೆ ಫೋನ್ ಮಾಡೋ ಬದಲು ಇವ್ರಿಗೆ ಫೋನ್ ಮಾಡಬಹುದು. ಅವ್ರು ಯಾರು, ಕಸ ಗುಡ್ಸವ್ರ? ಮತ್ತೆ ಈ ರೋಡಲ್ಲಿ ಅನ್ ಮಾಡ್ತಾ ಇರ್ತಾರಲ್ಲ ಅವ್ರ? ಅವರಲ್ಲ, ಓ ಇಲ್ಲೇ ಈ ಸಮುದ್ರದಲ್ಲೆಲ್ಲ ಮೀನು ಹಿಡಿತಾ ಇರ್ತಾರಲ್ಲ ಅವರು? ಇಲ್ಲಣ್ಣ, ಕೆರೆಲ್ ಹಿಡಿಯವರ? ಫೈರ್ ಫೈರ್, ಓ ಈ ಮೆಣಸಿನ್ಕಾಯಿ ಪುಡಿ ಎಲ್ಲ ರೆಡಿ ಮಾಡ್ತಾರಲ್ಲ ಫೈರ್? ಫೈರ್ ಆಫೀಸರ್. ಫೈರ್ ಆಫೀಸರಾ? 102 102 ಅವ್ರು ಹೇಳಿದ್ರೆ ಆಟೋಮೆಟಿಕ್ ಆಗಿ ತಗೊಂಡೋಯ್ತಾರೆ. ಇದೇ ಅವ್ನು ಫೋನ್ ಮಾಡಿಬಿಡ್ತೀನಿ ಸೆಕ್ಯೂರಿಟಿಗೆ. ಕರಡಿ ಇದೆ ಅದು ಅಪಾರ್ಟ್ಮೆಂಟಲ್ಲಿ. ಟಿಫನ್ ಮಾಡ್ದ ನೀನು? ಟಿಫನ್ ಮಾಡಿದ್ರಾ? ಟಿಫನ್ ಮಾಡಿದ್ರಾ? ಇಲ್ಲ ನೀವಲ್ಲ, ಇವ್ರ ಫೋನಲ್ಲಿ. ಟಿಫನ್ ಮಾಡ್ದೆ ಬಂದ್ಬಿಟ್ರಾ? ಹಾಂ 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 ಹಾಂ. ಮತ್ತೆ ಅದು ಹೆಂಗೆ ಪ್ಲ್ಯಾನ್ ಮಾಡೋದು, ಹೆಂಗೆ ಪ್ಲ್ಯಾನ್ ಮಾಡೋದಣ್ಣ ಅದು? ನಿಮಗೆ ಕೇಳ್ತಾರೆ ಅದು ಹೆಂಗೆ ಪ್ಲ್ಯಾನ್ ಮಾಡೋದು ಕರಡಿದು? ಒಂದು ಅಲ್ಲಿ ಮಾತಾಡಿ, ಇಲ್ಲ ನಂತರ ಮಾತಾಡಿ, ಇಲ್ಲ ಹಂಗೆ ಹೇಳಿ ಅವ್ನು ಕೇಳಿಸ್ಕೊಂತಾನೆ. ನೀವು ಏನೋ ಬೆಂಕಿ ಕಡ್ಡಿ ಅಂದ್ರಲ್ಲ, ಬೆಂಕಿ ಕಡ್ಡಿಯಲ್ಲಿ ಬೀಡಿ ಹಚ್ಕೊಂತಾರಲ್ಲ ಅದೇ ತಾನೇ? ಬೀಡಿ ಅಲ್ಲ, ಬೆಂಕಿ ಕಡ್ಡಿಲಿ ಬಟ್ಟೆ ಸುತ್ತಕೊಳ್ಳೋದು. ಹಾಂ, ಬೆಂಕಿ ಕಡ್ಡಿಗೆ ಹೆಂಗೆ ಸುತ್ತಾಗುತ್ತಣ್ಣ? ಅದು ಇಷ್ಟೇ ಇಷ್ಟ ಇರ್ತದೆ ರೀ, ದೊಣ್ಣೆ. ಹಾಂ ದೊಣ್ಣೆ, ದೊಡ್ಡ ದೊಣ್ಣೆ. ಹಾಂ, ಅದರಲ್ಲಿ ಸ್ವಲ್ಪ ಬಟ್ಟೆ ಸುಟ್ಕೊಂಡು ಪೆಟ್ರೋಲು ಡೀಸೆಲ್ ಬೇಡ, ಪೆಟ್ರೋಲ್ ಹಾಕ್ಬೇಕಾ? ಯಾವ್ದಾ ಇದ್ರು ಸರಿ. ಹಾಂ ಸರಿ, ಹಚ್ಬಿಟ್ಟು ಸ್ವಲ್ಪ ಹಚ್ಬಿಟ್ರೆ ಸಾಕು. ಹಾಂ ಹಚ್ಬಿಟ್ಟು ಬಿರಿಯಾನಿ ಮಾಡ್ಬಿಡೋಣ ಅಂತೀರಾ? ಬಿರಿಯಾನಿ ಇಲ್ಲ, ನಿಂಗೆಲ್ಲ ಹಸಿರು ಅದು ಓಡೋಗುತ್ತೆ. ಓಡಾಡಕ್ ಜಾಗ ಇಲ್ವಲ್ಲ ಅಣ್ಣ, ಅದಕ್ಕೆ ಜಂಪ್ ಆದ್ರೆ ಬಿಲ್ಡಿಂಗ್ ಮೇಲಿಂದ ಎಗರ್ಬಿಡುತ್ತಾ, ಸತ್ತೋಗ್ಬಿಡ್ತದಲ್ಲ. ಆಮೇಲೆ ಇದ್ರೆ ಏನು ಸತ್ರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದು ಜಂಪ್ ಆದ್ರೆ ಮರದಲ್ಲಿ ಮಾತ್ರ ಜಂಪ್ ಆಗುತ್ತೆ. ಅಂದ್ರೆ ಇವಾಗ ಬಿಲ್ಡಿಂಗ್ ಬಂದ್ಬಿಟ್ಟು 1000 ಅಡಿ ಇದೆ ಅಣ್ಣ, ಅದು 1000 ಅಡಿ ಮೇಲಿಂದ ಜಂಪ್ ಮಾಡಿದ್ರೆ ಎಲ್ಲಿ ಅಕ್ಕ ಮರ 1000 ಅಡಿ ಇರ್ತದ? ಕೇಳಿಸೈತೇನಪ್ಪ? ಹಾ, ಮತ್ತೆ ಹೆಂಗ್ ಮಾಡೋಣ? ಬನ್ನಿ ಹೋಗಿ ನೋಡೋಣ ಫಸ್ಟ್. ಇಲ್ಲ ಆಮೇಲೆ ನೀವು ಅಲ್ಲಿ ಹೋದ್ಮೇಲೆ ಆಗಲ್ಲ ಅಂದ್ರೆ ನನ್ಗೆ ವೇಸ್ಟ್ ಆಗ್ಬಿಡ್ತದೆ. ಅದಕ್ಕೆ ಅದೇ ಇವ್ರು ಕಟ್ಬಿಟ್ರೆ ಇವ್ರು, ನಾನು ಅದೇ ಅನ್ಕೊಂಡೆ, ಈ ನಿಮಗೆ ಫ್ಯಾನ್ ಕಟ್ಬಿಟ್ಟು ಹಿಂದ್ಗಡೆ ಡ್ರೋನ್ ಪ್ರತಾಪ್ ಬರ್ತಾರೆ, ನಿಮಗೆ ಫ್ಯಾನ್ ಕಟ್ಬಿಟ್ಟು ಮೇಲಿಕ್ಕೆ ಎಗರಿಸ್ತಾರೆ. ಮೇಲಿಕ್ಕೆ ಎಗರ್ಬಿಟ್ಟು ನೀವು ಅದನ್ನು ತಬ್ಬಿ ಹಿಡ್ಕೊಂಬಿಟ್ಟು ಎತ್ಕೊಂಬಂದ್ಬಿಡಿ ಕೆಳಗಡೆ. ನಿಮ್ಗಲ್ಲ, ಫೋನಲ್ಲಿ. ಹಾಂ, ಇಲ್ಲ ಇವ್ರಿಗೆ ಕಟ್ಬಿಡೋಣ. ಅದೇ ಇವ್ರು 45 kg ಇದ್ದಾರೆ. ಏನಣ್ಣ ನೀವೇ ಕಟ್ಸ್ಕೊತೀರಾ? ಹಾಂ, ಇವ್ರಿಗೆ ಕಟ್ಬಿಡೋಣ. ಮತ್ತೆ ಅದೇ ಕಚ್ಚುತ್ತೆ, ಮಕ್ಕಕ್ಕೆ ಪರಿಚುತ್ತೆ. ಆಮೇಲೆ ಅವರು ಸದ್ಗಿ ತೊಗೊಬಿಟ್ರೆ, ನನಗೂ ಅವ್ರ ಅಕ್ಕಪಕ್ಕ ಏನು ಪರಿಚಯ ಇಲ್ಲ, ಅವ್ರು ಸುಮ್ಮನೆ ರೋಡಲ್ಲಿ ಕೂತಿದ್ರು. ಬನ್ನಿ ಅಣ್ಣ ಸ್ವಲ್ಪ ಕೆಲಸ ಇದೆ ಅಂತ ಕರ್ಕೊಂಬಂದೆ. ಅವ್ರಿಗೆ ಏನಾರಾದ್ರೂ ಯಾರು ಕೇಳೋರಿಲ್ಲ ಬಿಡು, ಅಲ್ವಣ್ಣ? ಕೇಳೋರಿಲ್ಲ ತಾನೆ? ಯಾಕೆ, ನನ್ಗೇನು ಹೆಂಡ್ರ ಮಕ್ಕಳು ಇಲ್ವಾ? ಮತ್ತೆ 4 ಮಕ್ಕಳು ಇದ್ದಾರೆ. ನಿಮ್ಗಲ್ಲ, ಫೋನಲ್ಲಿ ಇರಿ. ಹಾಂ, ಕೇಳೋರಿ. ಇದು ಒಳ್ಳೆ ಕತೆ ಆಯಿತು. ಸುಮ್ಮನೆ ಇರೋನ್ನ ಕರ್ಕೊಂಡು ಬಂದ್ಬಿಟ್ಟು ಕೇಳೋರು ಯಾರು ಯಾರನ್ನ ಅಂದ್ರೆ ನಿಮ್ಗಲ್ಲಣ್ಣ, ಫೋನಲ್ಲಿ. ಹಾಂ, ಸರಿ, ಮತ್ತೆ ನೋಡೋಣ, ಕರ್ಕೊಂಬರ್ತೀನಿ ಇರೋ. ಏನಾರಾದರೆ ನೋಡ್ಕೊಳ್ಳೋಣ ಬಿಡ. ಆಮೇಲೆ ಅವ್ರು ಗಟ್ಟಿಯಾಗಿದ್ದಾರಲ್ಲ, ಇನ್ನೇನು. ಹಾಂ, 45 kg ಇದ್ದಾರಂತೆ. ಓ, ಆರಾಮಾಯ್ತುತ್ತಾ? ಸರಿ ಸರಿ, ಹ್ಞೂ, ನನ್ರಿ ಅಷ್ಟೇನಾ? ಪಕ್ಕ ಅಲ್ಲ, ಸತ್ರಾಗಿದ್ರೆ ಯಾರು ಕೇಳೋರು ಹೇಳೋರು ಯಾರಿಲ್ಲ ಅಂದ್ರೆ ಏನಿರುತ್ತಾ? ನಿಮ್ಗೆ ಏನಾರು ಆದ್ರೆ ಆಮೇಲೆ ಯಾರು ಕೇಸ್ ಗೀಸ್ ಹಾಕ್ಬಿಟ್ರ ನಮ್ಮ ಮೇಲೆ? ಮತ್ತೆ ಹಾಕ್ತಾರೆ. ಅದೇ ಯಾರು ಗೊತ್ತಿಲ್ವಲ್ಲ ನನ್ಗೆ, ನನ್ಗೆ ಯಾರು ಗೊತ್ತಿಲ್ವಲ್ಲ. ನಿಮ್ಗೆ ಯಾರು ಗೊತ್ತಿಲ್ಲ? ಹಾ, ಸರ್ಕಲ್ ಎಲ್ಲ ನಮ್ಗೆ ಗೊತ್ತು. ಆಯ್ತಾ, ಈ ರೈಟ್ ಅಲ್ಲಿ ಹೋದ್ರೆ ಸಾಕು, 3 ಮಕ್ಳಿದಾರ ಇಲ್ಲಿ. ಯಾರು? ನನ್ನ ಮಕ್ಕಳು. ನಿಮ್ಮ ಮಕ್ಕಳ? ಇಲ್ಲಿ 3 ಮಕ್ಳಿದಾರ. ಮತ್ತೆ ಸರ್ಕಲ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಸರ್ಕಲ್ ಅಲ್ಲಿ ಹೆಣ್ಮಕ್ಳು ಒಬ್ಳು, ಅಲ್ಲೊಬ್ಳು ಹೆಣ್ಮಕ್ಳು. ಹೌದಾ? ಇಲ್ಲೇ ರೈಟ್ ತಗೋ, ಬೇಕಾದ್ರೆ ಆವಾಜ್ ಹಾಕ್ತೀನಿ. ಇಲ್ಲಿ ರೈಟಾ? ಇಲ್ಲಿ ಮೈನ್ ರೋಡ್ ಅಲ್ಲಿ ಹೋಗಕ್ ಆಗಲ್ವಲ್ಲ, ಹೆಂಗ್ ಹೋಗೋದು? ಇಲ್ಲಿ ರೈಟ್ ಇದೆಯಾ? ಅದೇನೋ ಮಳ್ಳತಲ್ಲಿ ಈ ಮೈಸೂರ್ ಹತ್ರ ಬರುತ್ತಲ್ಲ, ಇಲ್ಲೇ ಪಕ್ಕದಲ್ಲಿ ಮಳ್ಳತಲ್ಲಿ ಮೈಸೂರ್ ಹತ್ರ ತಾನೇ ಬರೋದು. ಅಮ್ಮ ಆಶ್ರಮ. ಓ, ಅಮ್ಮ ಆಶ್ರಮ, ಅದು ಜೈಲಲ್ಲಿ ಇತ್ತದು. ಫಸ್ಟ್ ಮಾತು ಏನು ಹೇಳಿದೆ? ನೀರ್ ಎತ್ತಾಕ್ಬೇಕು ಅಂತ ಹೇಳಿದ್ರಿ. ನೀರ್ ಎತ್ತಾಕ್ಬೇಕು ಅಂದೆ. ಕಾರಲ್ಲಿ ಕುತ್ಕೊಂಡಿದ್ಮೇಲೆ ಕರಡಿ ಎತ್ತಾಕ್ಬೇಕು ಅಂತ ಹೇಳಿದ್ರಿ. ಇದೇನ್ ಮಾತು? ಇವಾಗ ನೀರು ಕರಡಿ ಎರಡು ಒಂದೇ ತಾನೆ. ನೀರು ಎತ್ತಾಕ್ದಂಗೆ ಕರಡಿ ಎತ್ತಾಕ್ಬೇಕು. ಸರಿ, ಒಂದು ಕೆಲಸ ಮಾಡಪ್ಪ, ಬರೀ ನೀರು ಮಾತ್ರ ಎತ್ತಾಕ್ಬಿಡು, ಕರಡಿ ಅಲ್ಲೇ ಬಿಟ್ಬಿಡು. ಸರಿ, ಆಯ್ತು. ಹಾಂ, ಆಮೇಲೆ ಕರಡಿ ಕಚ್ಚಿದ್ರೆ ನನ್ಗೆ ಗೊತ್ತಿಲ್ಲ. ಸೈನ್ ಹಾಕ್ಬಿಡ್ತಿ ಅಗ್ರಿಮೆಂಟಲ್ಲಿ. ಕರಡಿ ಕಚ್ಚಿದ್ರೆ ನನ್ಗೆ ಗೊತ್ತಿಲ್ಲ, ಅದು ಬರೋಲ್ಲ ಬಿಡಿಯೋದು, ಅದು ಗಾಡಿ ಆಫ್ ಮಾಡಿದ್ರೆ ಬರೋದು. ಅದು ಮುಂದಕ್ಕಂದ್ರೆ ನಡೀಲಿ. ಇಷ್ಟು ದೂರ ಬಂದಿದ್ದಾಯ್ತು, ನೀರು ಎತ್ತಾಕ್ತೀರಾ? ಹಾಂ, ಕರಡಿ ಕಚ್ಚಿದ್ರೆ ಗೊತ್ತಿಲ್ವಾ? ಅದಕ್ಕೆ ಟ್ರೀಟ್ಮೆಂಟು ಅದೇ ಗ್ಲುಕೋಸ್ ಬಾಟ್ಲ್ ಹಾಕ್ಸ್ತೀನಿ, ಒಂದೆರಡು ಇಂಜೆಕ್ಷನ್ ಹಾಕ್ಸ್ತೀನಿ, ಪೇನ್ ಕಿಲ್ಲರು, ಒಂದು ಗ್ಲುಕೋಸ್ ಬಾಟ್ಲು, ಇಲ್ಲ ಇನ್ನೂ ಬೇಕಂದ್ರೆ ಕ್ವಾಟರ್ ಬಾಟ್ಲು. ಅಂದ್ರೆ ನೀರೆಲ್ಲ ಕ್ಲೀನ್ ಮಾಡ್ತೀನಿ. ಯಾವುದು ನೀರು? ಹಾಂ, ಓಕೆ, ಆಯ್ತಾ. ಹಾಂ, ಆಮೇಲೆ ಕರಡಿಗೆ ಊಟ ಹಾಕ್ತೀರಾ? ಊಟ ಇಲ್ಲ, ಊಟ ಹಾಕಿದ್ರೆ ಅದಕ್ಕೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಹಾಂ, ಮತ್ತೆ ಏನು ಕೊಡ್ತೀರಾ? ಒಂದು ಬೆಂಕಿ ಕಡ್ಡಿ ದೊಡ್ಡದು, ಅದು ಹಚ್ಬಿಟ್ಟು, ಒಂದು ಪೆಟ್ರೋಲು ಡೀಸೆಲು ಏನೋ ಹಚ್ಬಿಟ್ಟು ಬಟ್ಟೆಯಲ್ಲಿ. ಏನು ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡ್ತೀರಾ? ಮತ್ತೆ ಹಿಂಗೆ ಮುಂದೆ ಆರತಿ ಎತ್ತದ? ಆರತಿ ಹಚ್ತಾರಲ್ಲ ಮನೆ ಒಳಗಡೆ ಬರೋವಾಗ, ಅಯ್ಯೋ ಸ್ವಾಮಿ ಮುಖ ಮುಂದೆ ಹಿಂಗಾಗಿ ಸಾಕು. ಅದೇ ರೀ ಆರತಿ ಎತ್ತೋದು, ಬಾರಮ್ಮ ಒಳಗಡೆ ಲಕ್ಷ್ಮಿ ಅಂತ ಅದು ಹಾರ್ಕೊಂಡು ಹೋಗುತ್ತೆ. ಹಾರ್ಕೊಂಡು ಅದಕ್ಕೇನು ರೆಕ್ಕೆನ ಇದೆ ಹಾರ್ಕೊಂಡು ಹೋಗಕ್ಕೆ? ಅದು ಮರದಲ್ಲಿ ಮರದಲ್ಲಿ ಜಂಪ್, ಮರ ಇಲ್ಲ ಅಣ್ಣ ಅಕ್ಕಪಕ್ಕ ಬಿಲ್ಡಿಂಗ್ 1000 ಅಡಿ ಇದೆ, ಅದು ಪಕ್ಕದಲ್ಲಿ ಮರಗಳಲ್ಲಿ ಇದಾವೆ ಎಗ್ರಕ್ಕೆ. ಅದೇನಾರು ಬಿದ್ದು ಸತ್ತೋಯ್ತಂದ್ರೆ 2 ವರ್ಷ ಜೈಲಿಗೆ ಹಾಕ್ತಾರೆ. 2 ವರ್ಷ ಅಲ್ಲ 7 ವರ್ಷ ಹಾಕ್ತಾರೆ ಜೈಲಿಗೆ. ಓಕೆ 7 ವರ್ಷ ಜೈಲಿಗೆ ಬಿದ್ದರೆ ಒಂದು ವೇಳೆ ಅದು ಇಲ್ಲ ಅದು ಕೊಪ್ಕೊಂಬಿಡು, ಸಹಿ ಏನು ಮಾಡೋಣ ಅಷ್ಟೇ. ಎತ್ತ ಸುಮ್ಮನೆ ಹೋಗೋಣ ಕರ್ಕೊಂಡು ಬಂದ್ಬಿಟ್ಟು ಸುಮ್ಮನೆ ಎಲ್ಲಣ್ಣ ಹೋಗ್ತಿದ್ರೆ ಅಲ್ಲಿ ಕೂತಿದ್ರಿ ತಾನೆ ಬಿಡಿ ಹೊಡ್ಕೊಂಡು ಕೂತಿದ್ರೆ ಇಲ್ವಾ? ನಿಜ ಹೇಳಿ, ಸುಳ್ಳು ಹೇಳ್ಬಾರ್ದು. ಹಾಂ ಸರಿ, ಇವಾಗ ಫೈನಲ್ ಆಗಿ ಒಂದು ಮಾತು ಕೇಳ್ತೇನೆ ರೀ. ನೀರಿದೆ ಅದರೊಳಗೆ ಕಡ್ಡಿ ಇದೆ, ಎತ್ತಕ್ಕಾಗುತ್ತಾ ಇಲ್ವಾ? ನೋಡಿದ್ರೆ ಗೊತ್ತು, ಮತ್ತೆ ನೋಡಿದ್ರೆ ಅಂತೀರಾ ಯಪ್ಪ ದೇವರೇ. ಇಲ್ಲಾಂದ್ರೆ ಬಸ್ ಕಾಸು ಕೊಡು, ನಾನು ನಿಮಗೆ ಹೋಗ್ತೀನಿ. ಹೋಗ್ಬಿಡ್ತೀರಾ? ಆಗಲ್ವಾ? ಬಸ್ ಕಾಸು ಕೊಡು. ಸರಿ ಅವ್ರಿಗೆ ಹೇಳ್ಬಿಡಿ ಮತ್ತೆ. ಕೊಂಕಣಿ ಬರುತ್ತಾ ನಿಮಗೆ? ಕೊಂಕಣಿ? ಹಾ. ಶಿವಕುಮಾರ್ ಜಲವಲಬಾಕಿನ ಜಲವಾಲ್ ಬಿಟ್ಟಿನ ಜಲವಲಬಾಕಿನ ಹೇಳ್ರಿ ನೀವು, ಅವ್ನು ಕೇಳಿಸ್ಕೊಂತವನೆ. ಹಲೋ ಹಲೋ, ಏ ಅವ್ನು ಕೊಂಕಣಿ ಬರಲ್ಲ ಮರಿ ಅವನಿಗೆ, ಅಯ್ಯಪ್ಪನಿಗೆ. ಹಾ ಹೇಳ್ತಾ ಇಲ್ವಾ ಮತ್ತೆ, ಕೊಂಕಣಿನೂ ಬರಲ್ವಾ ಅಯ್ಯಪ್ಪನಿಗೆ? ಜಲವಲಬಾಕಿನ ಜಲವಾಲ್ ಜಿನೋ ಜಲವಲಬಾಕಿನ ಜಲವಾಲ್ ಬಲ್ ಜಿನೋ. ಕರಡಿ ಸಲವಲಬಾಕಿನ ಕರಡಿ ಸಲವಾಲ್ ಬಲ್ ಜಿನೋ ಸಲವಲಬಾಕಿನ ಸಲವಾಲ್ ಬಲ್ ಜಿನೋ. ಹಾ ಸಲವಲಬಾಕಿ, ಹಾ ಅವರೇ ಮಾತಾಡ್ತಾರದ ಮರೆ. ಹಾ ಸಲವಲಬಾಕಿನ ಸಲವಾಲ್ ಬಲ್ ಜಿನೋ ಸಲವಲಬಾಕಿನ ಸಲವಾಲ್ ಬಲ್ ಜಿನೋ ಜಿನಾಲ ಕಿನ ಚಿನ ಗಿನ ಗಿನ ಜಿನ ಗಿನ. ಕರಡಿ ಕರಡಿ ಹೇಳಿ, ಕರಡಿ ಕರಡಿ ಹೇಳಿ ಅಲ್ಲಿ, ಕರಡಿ ಕರಡಿ. ನೀರು ನೀರು ಚಲವಲಬಾಕಿನ 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 ಚಲವಲಬಾಕಿನ. ಅದೇ ನೀರು ಕರಡಿ ಆಟ ಆಡ್ತಾ ಇದೆಯಾ ಅಂತ ಅರ್ಥ. ಅದು ನನಗೇನು ಗೊತ್ತು, ಅದಕ್ಕೆ ನಿಮ್ಮ ಕೈಲಿ ಹೇಳಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ವಾಪಸ್. ಒಂದು 2 ನಿಮಿಷ ಡೋರ್ ಓಪನ್ ಇರಿ ಇರಿ, ನಿಮ್ಗೆ ಇಳಿಸ್ಬಿಟ್ಟು ನಾನು ಕಳಿಸ್ಬಿಟ್ಟು ಇದು ಆಗಿದ ತಕ್ಷಣ ಇಳಿಸ್ಬಿಡ್ತೀನಿ. ಇರ್ರಿ ನಿಮ್ಮ ಪಾಡಿ ನೀವು ಹೋಗ್ಬಿಡ್ರಿ ಆಮೇಲೆ ಅಷ್ಟೇ. ಆಮೇಲೆ ಬೀಡಿ ಆದರೂ ಹೊಡ್ಕೊಳ್ಳಿ, ಏನಾದರೂ ಹೊಡ್ಕೊಳ್ಳಿ, ನಾನೇನಾದ್ರು ಕೇಳ್ತೀನಿ. ₹1 ಬಸ್ಸಿಗೂ ನಾನು ಕೊಡ್ತೀನಿ ಬಿಡ್ರಿ, ಯಾಕೆ ತಲೆ ಕೆಡಿಸ್ಕೊಂತೀರ? ಒಂದು 2 ನಿಮಿಷ ಒಂದು ಬೀಡಿ ಇರಿ 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 ಇರಿ. ಕಾರು 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 ದಾರಿ ದಾರಿ ಬಂದ ಬಂದ ಬಲವಲಬಾಕಿನ ಬಲವಲಬಾಕಿನ ಅಂದ್ರೆ ಕಾರಲ್ಲಿ ದಾರಿಯಲ್ಲಿ ಬರ್ತಾ ಇದ್ದೆ, ನನ್ಗಿಷ್ಟ ಇಲ್ಲ ಇಳಿತಾ ಇದೀನಿ ಅಂತ ಅರ್ಥ. ಇನ್ನೊಂದ್ಸಲಿ ಹೇಳಿ. ಕಾರು ದಾರಿ ದಾರಿ ಬಲವಲಬಾಕಿನ ಬಲವಲಬಾಕಿನ ಕಿನ ಚಿನ ಚಿನಾಲ ಕಿನ ಜಿನ. ಅವ್ರಿಗೆ ಕಿನ ಬರ್ತಾ ಇಲ್ಲ, ಜಿನ ಬರ್ತಾ ಇದೆ. ಕಿನ 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 ಚಿನ ಕಿನ ರೀ ಕಿನ 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 ಕಿನ. ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಛಲವಲಬಾಕಿನ ಬಲವಲಬಾಕಿನ ಛಲವಲಬಾಕಿನ ಬಲವಲಬಾಕಿನ. ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಡ್ರೋನ್ 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 ಪ್ರತಾಪ್ ಪ್ರತಾಪ್ ಛಲವಲಬಾಕಿನ ಛಲವಲಬಾಕಿನ. ಅವರು ಡ್ರೋನ್ ಪ್ರತಾಪ್ ಇದಾರಲ್ಲ, ಅವರು ಡ್ರೋನ್ ಹಾಕ್ಬಿಟ್ಟು ನಿಮ್ಗೆ ಹಾರಿಸ್ತೀನಿ ಅಂದರು. ಅದು ನಾನು ಹತ್ತಲ್ಲ ಅಂತ ಹೇಳ್ತಾ ಇರೋದು ಇವಾಗ. ಡ್ರೋನ್ ಪ್ರತಾಪ್ ಡ್ರೋನು ನಾನು ಹತ್ತಲ್ಲ ಅಂತ ಹೇಳಿದ್ದಿವಾಗ. ಲೌಡ್ ಸ್ಪೀಕರ್ ಮಡಗಿ, ಲೌಡ್ ಸ್ಪೀಕರ್ ಆನ್ ಮಾಡಿದ್ರೆ ಎ ಸಿ ಗಾಳಿ ಎಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಮೆತ್ತ ಸ್ಪೀಕರ್ ಇರ್ತದಲ್ಲ, ಅದ್ರಲ್ಲಿ ಮೆತ್ತ ಕೇಳಿಸುತ್ತೆ. ಹಾ ಹಾ ಇರಿ ಇರಿ, ಲಾಸ್ಟ್ ಹೇಳ್ಬಿಡ್ರಿ. ಡ್ರೋನ್ ಪ್ರತಾಪ್ ಹೇಳಿ ಹೇಳ್ತೀನಿ. ಮಾಡೋ ಕೆಲಸ ಅಲ್ಲ ಇಂಥದ್ದು ನೋಡು. ಎಲ್ಲ ಕಾಲ ರೆಕಾರ್ಡ್ ಆಗ್ತಾ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ನನಗೇನು ಗೊತ್ತಿಲ್ವಲ್ಲ ಅದು. ಅದಕ್ಕೆ ಇರಿ ನೀವು. ಡ್ರೋನ್ ಪ್ರತಾಪ್ ಕರಡಿ ನೀರು ದಾರಿ ಕಾಟಾ ಬಾಯ್ ಬಾಕಿನ. ಇವಾಗ ಏನ್ ಹೇಳಿದ್ದೆ ಅಂದ್ರೆ ಡ್ರೋನ್ ಪ್ರತಾಪ್ ಬೇಡ, ಕರಡಿನೂ ಬೇಡ, ನೀರು ಬೇಡ, ನಿಮ್ಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ. ಒಂದ್ ನಿಮಿಷ ಡೋರ್ ಓಪನ್ ಮಾಡ್ರಿ, ಒಂದೇ ಒಂದು ಬೀಡಿ ಉಟ್ಕೊಂಡ್ಬಿಡಿ, ತಲೆ ಕಟ್ಟ ಹೋಗ್ಬಿಟ್ಟಿದೆ. ಒಂದೇ ಒಂದು ನಿಮಿಷ ತಾನೆ. ಸರಿ ಬನ್ನಿ. ಸರಿ, ಇವಾಗ ಏನು ಗೊತ್ತಾ, ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಬರಲ್ಲ ಅಂತ. ಇಲ್ಲಿ ಹೇಳಿ, ಇಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ, ಸರಿನಾ? ಸರಿ, ಆಯಿತು. ಹಾಂ, ಇದು ಬಂದ್ಬಿಟ್ಟು ಕಾಮಿಡಿ ಪ್ರೋಗ್ರಾಮು. ನಾವು ಇಷ್ಟೊತ್ತು ಮಾಡಿದ್ದು ಕಾಮಿಡಿ ಪ್ರೋಗ್ರಾಮು. ಕರಡಿಲ್ಲ, ನೀರಿಲ್ಲ, ಎಂಥದ್ದು ಇಲ್ಲ. ಇವಾಗ ಹಂಗಾರೆ ನಾನು ಕಾಮಿಡಿ ಪೀಸು. ಏಯ್, ನೀನು ಸೈಲೆಂಟ್ ಆಗಿದ್ಯಾ? ಅಯ್ಯೋ ದೇವ್ರೆ, ಖುಷಿ ಆಯ್ತಾ? ಇರ್ಲಿ ಬಿಟ್ರೆ ಜಾಸ್ತಿ ಖುಷಿ ಆಗ್ಬೇಡಿ. ಬಂದಿತ್ತು. ದಯವಿಟ್ಟು ನಮ್ಮ ಮನೇಲಿ ಇರೋದು ಬಂದು ಯಾಕನ ಜಾಸ್ತಿ ಐತೆ. ದೊಡ್ಡ ಮೃಗ ಅಂದರೆ ನಮ್ಮ ಮಿಸ್ಸಸ್ಸು, ಅದು ಬಿಟ್ಟರೆ ಬೇರೆ ಯಾವುದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅದನ್ನು ಹೇಳ್ರಿ ಅಂದರೆ ಇವ್ರದ್ದೇ ಹೇಳ್ತಾವ್ರೆ. ಇಲ್ಲಿ ಹೇಳಿ, ನಾನು ಹೇಳ್ದಂಗೆ ಹೇಳಿ. ದಯವಿಟ್ಟು ಹೇಳಿ. ದಯವಿಟ್ಟು ಹೇಳಿ. ದಯವಿಟ್ಟು ನಿಮ್ಮ ಮನೆ ಅಕ್ಕಪಕ್ಕ ಪ್ರಾಣಿಗಳೇನಾದ್ರು ಬಂದ್ರೆ, ಅದನ್ನ ಹೇಳಿ. ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅವ್ರನ್ನ ಕರ್ಸಿ ಅವ್ರ ನಿಮ್ಮ ಹತ್ರ ಯಾವ್ದು ದುಡ್ಡು ಕೇಳಲ್ಲ, ಏನೇ ಕಾಸು ಎಂತಾದ್ರು ಏನು ಕೇಳಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣನೇ ಬಂದ್ಬಿಟ್ಟು ಆ ಪ್ರಾಣಿ ಏನೇ ಇರ್ಲಿ, ಹಾವಿರ್ಲಿ, ಎಂತದೇ ಇರ್ಲಿ, ಅವ್ರು ಬಂದು ಎತ್ಕೊಂಡು ಹೋಗ್ತಾರೆ. ಸೊ ಆದ್ರಿಂದ ಯಾರು ಆ ಪ್ರಾಣಿಗಳಿಗೆ ಅನಾಹುತ ಮಾಡಬೇಡಿ, ಆಯ್ತಾ? ಅದೊಂದು ಹೇಳ್ಬಿಟ್ರೆ ಲಾಸ್ಟಲ್ಲಿ ಮಿಕ್ಕಿದ್ದಲ್ಲ ನೀವು ಹೇಳಿದ್ರಲ್ಲ, ನೀವು ಹೇಳ್ಬೇಕ್ರಿ ಅಂದರೆ ಎಲ್ಲ ಒಳ್ಳೆ. ಸೊ ಫ್ರೆಂಡ್ಸ್, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಬರ್ತಾ ನಮ್ಮ ಚಾನಲ್ ವ್ಯೂಸ್ ತುಂಬ ಡೌನ್ ಆಗ್ತಿದೆ, ಒಂದು ಕಡೆ ಬೇಜಾರಾಗ್ತಿದೆ. ನೀವು ಹಂಗೆ ಮಾಡೋವಾಗ ನನಗೆ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಬರಲ್ಲ. ಸೊ ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಒಂದು ವೇಳೆ ನಿಮಗೆ ನೋಡಿ ಬೇಜಾರಾಗಿದೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸಿ, ಅವರಾದರೂ ನೋಡ್ತಾರೆ ಅಂತ ಮನಸಾರೆ ನಿಮ್ಮನ್ನ ಕೇಳ್ಕೊತ, ನಿಮ್ಮ ಒಂದು ಪ್ರೀತಿ ನಮ್ಮ ಮೇಲೆ ಎಂದೆಂದಿಗೂ ಇರಲಿ ಅಂತ ಕೇಳ್ಕೊಳ್ತಾ ಟಾಟಾ ಬಾಯ್ ಬಾಯ್. ಧನ್ಯವಾದಗಳು.